ಕೆಲವೇ ಕೆಲವು ಮನುಷ್ಯರು ಎಂಥದೇ ಪರಿಸ್ಥಿತಿ ಇದ್ರೂ ಅಬಾಧಿತರಾಗಿರ್ತಾರೆ ನಾವಿದ ನೋಡಬೇಕು ಇದು ನಡೆದದ್ದು ನ ಇಂದ ಶುರುವಾಗೋ ಇನ್ನೊಂದು ನಗರದಲ್ಲಿ ಆಂಧ್ರ ಪ್ರದೇಶದಲ್ಲಿ ನೆಲ್ಲೂರಿನಲ್ಲಿ ಮಾತಾಡ್ತಿದ್ದೆ ಶಾಲೆ ಮಕ್ಕಳ ಒಂದು ದೊಡ್ಡ ಸಮೂಹಕ್ಕೆ ಏನಾದರೂ ಪ್ರಶ್ನೆ ಇದೆಯಾ ಅಂದೆ ಒಂದು ಚಿಕ್ಕ ಹುಡುಗಿ ಹದಿನಾಲ್ಕು ವರ್ಷದವಳು ಎದ್ದು ನಿಂತು ಕೇಳಿದ್ಲು ಸದ್ಗುರು ರಾಮ ಅಯೋಧ್ಯೆಯಿಂದ ಲಂಕೆವರೆಗೆ ನಡ್ಕೊಂಡು ಹೋದ ಅಂತಾರೆ ಇದು ಪ್ರಾಕ್ಟಿಕಲ್ ಅಯೋಧ್ಯೆಯಿಂದ ಶ್ರೀಲಂಕಾಗೆ ನಡ್ಕೊಂಡು ಹೋಗೋದು ಅಥವಾ ಅದು ಬರೀ ಕಥೆನಾ ನಾನು ಅವಳ ಕಡೆ ನೋಡಿ ಹೇಳ್ದೆ ನಿನ್ನಿನ್ನು ಚಿಕ್ಕ ಹುಡುಗಿ ಕೆಲವು ವರ್ಷಗಳ ನಂತರ ನಿನಗೂ ಒಬ್ಬ ಸಿಕ್ತಾನೆ ನಿನಗೆ ಹುಡುಗ ಸಿಕ್ಕದಾಗ ಆ ಹುಡುಗ ಎಂಥವ್ನಿರ್ಬೇಕು ನೀನು ಕಳೆದು ಹೋದರೆ ನಿನ್ನ ಹುಡ್ಕೊಂಡು ಬರಬೇಕಾ ಅಥವಾ ಇದು ಪ್ರಾಕ್ಟಿಕಲ್ ಅಲ್ಲ ಅಂದುಕೊಂಡು ಪಕ್ಕದ ಮನೆಯಲ್ಲಿ ಪ್ರಾಕ್ಟಿಕಲ್ ಪರಿಹಾರ ಹುಡುಕಬೇಕಾ ಯಾವ ರೀತಿ ಹುಡುಗಬೇಕು ಆ ಚಿಕ್ಕ ಹುಡುಗಿಗೂ ತನಗೆ ಯಾವ ರೀತಿ ಹುಡುಗಬೇಕು ಅಂತ ಗೊತ್ತು ಈಗ ಈ ಪ್ರಶ್ನೆನ ಯಾಕೆ ತರ್ತಿದೀನಿ ಅಂದ್ರೆ ಭಕ್ತರೆಲ್ಲ ಸುಮ್ಮನೆ ಪ್ರತಿಕ್ರಿಯಿಸದೆ ಗಮನ ಬಿಟ್ಟು ಕೇಳಿ ರಾಮನ ಜೀವನ ಒಂದು ದುರಂತ ನಿರಂತರ ದುರಂತಗಳೇ ರಾಜ ಅರಮನೆಯಲ್ಲಿ ಹುಟ್ಟಿದ ಪಟ್ಟಾಭಿಷಕ್ತನಾದವನು ಮದುವೆಯಾಗಿತ್ತಷ್ಟೇ ನವವಧು ರಾಜಕೀಯ ಸಂಗತಿಗಳಿಂದಾಗಿ ಕಾಡಿಗೆ ಹೋಗುವಂತಾಯಿತು ಕಾಡಿನಲ್ಲಿ ಬದುಕೋದು ನಿಮ್ಮ ಟಿವಿ ಸೀರಿಯಲ್ಗಳಲ್ಲಿ ಅದನ್ನ ತುಂಬಾ ರೊಮ್ಯಾಂಟಿಕ್ ಆಗಿರೋ ಹಾಗೆ ತೋರಿಸಬಹುದು ಸರಿನಾ ಕಾಡಲ್ಲಿ ಬದುಕೋದು ರೊಮ್ಯಾಂಟಿಕ್ ಆಗಿರಲ್ಲ ನನ್ನನ್ನು ನಂಬಿ ನನಗೆ ವೈಯಕ್ತಿಕವಾಗಿ ಗೊತ್ತು ನಾನು ವಾರಗಟ್ಲೆಗೆ ಒಬ್ಬನೇ ಕಾಡುಗಳಲ್ಲಿ ಇರ್ತಿದ್ದೆ ಕಾಡಿನಲ್ಲೇ ತಿಂತಿದ್ದೆ ಮೂರ್ನಾಲ್ಕು ವಾರಗಳ ನಂತರ ವಾಪಸ್ ಬಂದಾಗ ಜನರಿಗೆ ನನ್ನ ಗುರುತಿಸೋಕಾಗ್ತಿರಲಿಲ್ಲ ಹಾಗಿರುತ್ತೆ ಅದು ನವ ವಧುವಿನೊಂದಿಗೆ ಬುಡಕಟ್ಟು ಹೆಂಗಿಸಲ್ಲಾಕೆ ರಾಜ್ಕುಮಾರಿ ಅವಳ ಜೊತೆ ಕಾಡಿನಲ್ಲಿರೋದು ರೊಮ್ಯಾಂಟಿಕ್ ಸಂಗತಿ ಅಲ್ಲ ಅದು ಕಷ್ಟಕರ ತುಂಬಾ ಕಷ್ಟ ಅಂತ ಗೊತ್ತಿದ್ರಿಂದಲೇ ಅವನ ತಮ್ಮನೂ ಹೊರಡ್ತಾನೆ ಅವರಿಬ್ಬರ ನೆರವಿಗೆ ಅಂತ ಯಾಕಂದ್ರೆ ಗೊತ್ತಿತ್ತು ಕಾಡಲ್ಲಿ ಅವರಿಗೆ ಕಷ್ಟ ಆಗುತ್ತೆ ಅಂತ ಅಷ್ಟು ಸಾಲದು ಅಂತ ಹೆಂಡತಿ ಅಪಹರಣ ಆಗುತ್ತೆ ಹೆಂಡತಿ ಅಷ್ಟೊಂದು ಪ್ರೀತಿ ಪಾತ್ರಳಾಗಿದ್ದರಿಂದ ದುಃಖದಲ್ಲಿ ಹುಡುಕ್ತಾ ಹೋಗ್ತಾನೆ ಪಯಣ ಹಿತವಾಗಿರ್ಲಿಲ್ಲ ಅವಳು ಬದುಕಿದಾಳೋ ಇಲ್ವೋ ಏನಾಗಿದೆ ಅಂತೇನೋ ಗೊತ್ತಿಲ್ಲದೆ ಅಷ್ಟು ದೂರ ನಡೆದು ಹೋಗ್ತಾನೆ ತಮಿಳರ ಸೈನ್ಯ ಕಟ್ತಾನೆ ಸಮುದ್ರ ದಾಟಿ ಸುಂದರ ನಗರನ ಸುಟ್ಟು ಎಷ್ಟೋ ಜನರನ್ನ ಕೊಂದು ಹೆಂಡ್ತಿನ ಕರ್ಕೊಂಡು ಮನೆಗೆ ಹೋಗ್ತಾನೆ ಈಗ ಹೆಂಡತಿ ಗರ್ಭಿಣಿ ಚೋನೋಗ್ರಾಮ್ ಇರಲಿಲ್ಲ ಅವನಿಗೆ ಗೊತ್ತಿಲ್ಲ ಗಂಡೋ ಹೆಣ್ಣೋ ಒಂದು ಮಗುನ ಎರಡು ಮಗುನ ಅಂತೆಲ್ಲ ರಾಜನಿಗೆ ಇದು ಮುಖ್ಯ ಒಬ್ಬ ರಾಜನಿಗೆ ಗಂಡು ಮಗ ಇರೋದು ತುಂಬ ಮುಖ್ಯ ಯಾಕಂದ್ರೆ ಆಳ್ವಿಕೆ ಮುಂದುವರಿಬೇಕು ಆದರೆ ಮತ್ತೊಮ್ಮೆ ರಾಜಕೀಯ ಪರಿಸ್ಥಿತಿಗಳಿಂದಾಗಿ ತನ್ನ ಹೆಂಡತಿನ ತುಂಬ ಗರ್ಭಿಣಿಯನ್ನ ಕಾಡಿಗೆ ಕಳಿಸ್ತಾನೆ ಅಲ್ಲಿ ಆಕೆಗೆ ಅವಳಿ ಮಕ್ಕಳಾಗತ್ವೆ ಇವನಿಗೆ ಗೊತ್ತಿಲ್ಲ ಆಮೇಲೆ ತನ್ನದೇ ಮಕ್ಕಳೊಂದಿಗೆ ಯುದ್ಧ ಕಿಳಿತಾನೆ ನಿಮ್ಮ ಜೀವನದಲ್ಲಿ ನಿಜಕ್ಕೂ ದುರಂತ ಅಂತ ಇದ್ರೆ ಯಾರದೇ ಜೀವನದಲ್ಲಿ ಗೊತ್ತಿದ್ದೋ ಗೊತ್ತಿಲ್ಲದೇನೋ ನಿಮ್ಮದೇ ಮಕ್ಕಳನ್ನ ಕೊಲ್ಲೋದು ನಿಮಗೆ ಆಗುವ ಅತ್ಯಂತ ಕೆಟ್ಟ ಸಂಗತಿ ಇದು ಬಹುತೇಕ ಆಗೇ ಬಿಟ್ಟಿತ್ತು ಬಹುತೇಕ ಕೊಂದೇ ಬಿಟ್ಟಿದ್ದ ಹೇಗೋ ವಿಧಿನೋ ಅಥವಾ ಇನ್ನೇನೋ ಅಂತೂ ಅವರನ್ನ ಕೊಲ್ಲಲಿಲ್ಲ ಬಹುತೇಕ ಕೊಂದೇ ಬಿಟ್ಟಿದ್ದ ಸಾಕಷ್ಟು ಪ್ರಯತ್ನಿಸಿದ್ದ ಅವ್ರು ಯಾರು ಅಂತ ಗೊತ್ತಿಲ್ಲದೆ ಆಮೇಲೆ ಸೀತೆ ಅವನನ್ನ ಮತ್ತೆಂದೂ ನೋಡದೆ ಸತ್ತು ಹೋಗ್ತಾಳೆ ಇದು ಯಶಸ್ವಿ ಜೀವನ ಇಲ್ಲ ಆದರೆ ಅವನನ್ನು ಪೂಜಿಸ್ತೀವಿ ಸೋತವನನ್ನ ಅವನನ್ನು ಯಾಕೆ ಪೂಜಿಸ್ತೀವಿ ಯಾಕಂದ್ರೆ ಎಂಥದ್ದೇ ದುರಂತಗಳಾದರೂ ಅವನು ಕೋಪಗೊಳ್ಳಲಿಲ್ಲ ದ್ವೇಷಿಸಲಿಲ್ಲ ತನ್ನ ಸಂತುಲನೆ ಕಳೆದುಕೊಳ್ಳಲಿಲ್ಲ ತನ್ನ ಸಂತುಲನೆಯ ಪೂರ್ತಿಯಾಗಿ ನಾಟ್ ಗಿವ್ ಅಪ್ ಎನಿ ವ್ಯಾಲ್ಯೂಸ್ ತಾನು ಪಾಲಿಸಿಕೊಂಡು ಬಂದ ಯಾವುದೇ ಮೌಲ್ಯ ಮತ್ತು ನೀತಿಗಳನ್ನು ಬಿಡಲಿಲ್ಲ ನಿರಂತರ ದುರಂತಗಳು ಒಂದಾದ ಮೇಲೊಂದು ಆದರೆ ಅಚಲವಾಗಿದ್ದ ಬಾಧಿಸಲ್ಪಡಲಿಲ್ಲ ಅವನ ಈ ಗುಣಕ್ಕೆ ನಾವು ತಲೆಬಾಗುತ್ತಿರೋದು ನಾವು ತಲೆಬಾಗೋದು ಅವನು ಯಶಸ್ವಿಯಾಗಿದ್ದ ಅಂತಲ್ಲ ಅವನು ವಿಫಲನಾದವನು ಆದರೆ ತನ್ನೊಳಗೆ ಏನೇ ಮಾಡಿ ಅವನ್ಯಾರು ಯಾರು ಅನ್ನೋದು ಅಬಾಧಿತವಾಗಿತ್ತು ಅವನಿಗೆ ಆದ ಈ ಘಟನೆಗಳಲ್ಲಿ ಒಂದೇ ಒಂದು ಆಗಿದ್ರೂ ಬಹುತೇಕರು ಹುಚ್ಚರಾಗುತ್ತಿದ್ರು ಹೌದಲ್ವಾ ಇವುಗಳಲ್ಲಿ ಯಾವುದಾದ್ರೂ ಒಂದು ಘಟನೆ ಆದ್ರೂ ಮಾನಸಿಕವಾಗಿ ಕುಗ್ಗಿ ಹೋಗ್ತಿದ್ರು ನಿರಂತರ ದುರಂತಗಳು ಆದ್ರೆ ಸಂಪೂರ್ಣ ಸಮತೋಲನ ನಾವು ಆ ಗುಣಕ್ಕೆ ತಲೆ ಬಾಗುತ್ತಿದ್ದೀವಿ ಯಾಕಂದ್ರೆ ಇದು ಆಂತರ್ಯದ ನಿರ್ವಹಣೆ ಜಗತ್ತಿನಲ್ಲಿ ನೀವೇನೋ ಮಾಡ್ತಿದ್ರೆ ಅದು ನಿಮ್ಮೆಡೆಗೆ ಏನನ್ನ ಎಸೆಯತ್ತೆ ಅನ್ನೋದನ್ನ ನಿಯಂತ್ರಿಸಕ್ಕಾಗಲ್ಲ ಆದ್ರೆ ಅದರಿಂದ ಏನು ಮಾಡ್ಕೊಳ್ತೀರಿ ಅನ್ನೋದು ಸಂಪೂರ್ಣ ನಿಮ್ಮ ಕೈಯಲ್ಲಿದೆ ನೀವು ಹಿಂಜರಿಯಲ್ಲ ಯಾವುದೇ ಪರಿಸ್ಥಿತಿಗಳಿರಲಿ ಏನನ್ನೇ ಎದುರಿಸೋದಿರ್ಲಿ ಯಾಕಂದ್ರೆ ಆನಂದ ಭರಿತ ಕೆಮಿಸ್ಟ್ರಿಯಲ್ಲಿದ್ದೀರಿ ರಾಮ ಶಾಂತಿ ಭರಿತ ಕೆಮಿಸ್ಟ್ರಿಯಲ್ಲಿದ್ದ ಅವನೆಡೆ ಎಷ್ಟೇ ಕಷ್ಟಗಳನ್ನ ಎಸೆದ್ರು ಅದೇ ರೀತಿ ನೀವು ಆನಂದಮಯ ಕೆಮಿಸ್ಟ್ರಿಯಲ್ಲಿದ್ರೆ ಎಷ್ಟೇ ಅಸಂಬದ್ಧಗಳನ್ನ ಎಸೆದ್ರು ಆನಂದ ಭರಿತರೆ